हाय फ्रेंड्स नमस्ते वेलकम टू माय चैनल इवत्तिन दिन नानोंदु तुम्बा सिंपल आगि रुचियागिरुवंत कोकोनट पल्य याव रीति माडोदु अन्नोदन्न शेर माड्ता इदीनि इवाग मोदलिगे अदक्के बेकागिरुवंत सामग्री ओंदु मीडियम साइजिन टोमेटो हागे ओंदु ईरुळ्ळि दोड्डदागि कट माड्कोंडिदीनि स्वल्प करिबेवु ओंदु गड्डेयष्टु बेळ्ळुळ्ळि स्पैसी एष्टु बेको नोड्कोंडु हसिमेणसिनकायिन यूस माड्बेकागुत्ते हागे रुचिगे तक्कष्टु उप्पु चिटिके अरिशिण ಒಂದು ಕಪ್ಪಷ್ಟು ಕೋಕೋನಟನ್ನು ತಗೊಂಡಿದ್ದೀನಿ ಫ್ರೆಶ್ ಕೋಕೋನಟ್ ಇವಾಗ ಒಂದು ಬಾಣಲೆಯಲ್ಲಿ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಾಗನೇ ಸ್ವಲ್ಪ ಸಾಸಿವೆ ಹಾಗೆ ಹಸಿಮೆಣಸಿನಕಾಯಿ ಜಜ್ಜಿರುವಂತ ಬೆಳ್ಳುಳ್ಳಿಯನ್ನು ಹಾಕೊಂತಾ ಇದ್ದೀನಿ ಇವೆರಡೂ ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗನೇ ಅದಕ್ಕೆ ಕರಿಬೇವನ್ನು ಸೇರಿಸ್ಕೊಂತಾ ಇದ್ದೀನಿ ನಂತರ ಕಟ್ ಮಾಡಿರುವಂತ ಈರುಳ್ಳಿಯನ್ನು ಹಾಕೊಂಡು ಒಂದು 2 ರಿಂದ 3 ನಿಮಿಷ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನು ಹುರ್ಕೊಂಬೇಕಾಗುತ್ತೆ ಇವಾಗ ಈರುಳ್ಳಿ ಎಲ್ಲ ಸಾಫ್ಟ್ ಆಗ್ತಾ ಇದ್ದಾಗಿನೇ ಇದಕ್ಕೆ ಟೊಮೆಟೋನ ಆಡ್ ಮಾಡ್ಕೊಂತಾ ಇದೀನಿ ಒಂದು 2 ರಿಂದ 3 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಿಟಿಕೆ ಅರಿಶಿನನ ಆಡ್ ಮಾಡ್ಕೊಂತಾ ಇದೀನಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಟೊಮೆಟೋ ಎಲ್ಲ ಸಾಫ್ಟ್ ಆಗೋವರೆಗೂ ಇದನ್ನ ಹುರ್ಕೊಳ್ಳೋಣ ಇವಾಗ ನೋಡ್ತಾ ಇರಬಹುದು ಟೊಮೆಟೋ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಇವಾಗ ಇದಕ್ಕೆ ನಾನು 1 ಕಪ್ ಅಷ್ಟು ತೆಂಗಿನ ತುರಿಯನ್ನು ಹಾಕೊಂತಾ ಇದೀನಿ ಫ್ರೆಶ್ ಕೊಕೊನಟ್ ಅನ್ನು ಯೂಸ್ ಮಾಡಿದೀನಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ರೀತಿ ಪಲ್ಯ ಮಾಡೋದ್ರಿಂದ ಇದಕ್ಕೆ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ನೋಡಿಕೊಂಡು ನೀವು ತೆಂಗಿನ ತುರಿಯನ್ನು ಜಾಸ್ತಿ ಬೇಕಾದರೂ ಯೂಸ್ ಮಾಡ್ಕೊಂಬೋದು ಸ್ವಲ್ಪ ಈರುಳ್ಳಿ ಜಾಸ್ತಿಯನ್ನು ಯೂಸ್ ಮಾಡಿದ್ರೆ ಪಲ್ಯ ತುಂಬಾನೇ ಚೆನ್ನಾಗಿರುತ್ತೆ ಹಾಗಾಗಿ ಕ್ವಾಂಟಿಟಿ ಎಷ್ಟು ಬೇಕೋ ನೋಡಿಕೊಂಡು ನೀವು ಯೂಸ್ ಮಾಡ್ಕೋಬೇಕಾಗುತ್ತೆ ತೆಂಗಿನ ತುರಿಯನ್ನು ಹಾಕೊಂಡ ನಂತರ ಅದರಲ್ಲಿ ಇರುವಂತ ಹಸಿ ವಾಸನೆ ಹಾಗೂ ನೀರಿನ ಅಂಶ ಎಲ್ಲ ಕಂಪ್ಲೀಟ್ ಆಗಿ ಡ್ರೈ ಆಗೋವರೆಗೂ ಇದನ್ನ ಹುರ್ಕೊಂಡ್ರೆ ರುಚಿಯಾಗಿರುವಂತ ಕೋಕೋನಟ್ ಪಲ್ಯ ರೆಡಿ ಆಗಿರುತ್ತೆ ರೊಟ್ಟಿ ಹಾಗೂ ಚಪಾತಿ ಜೊತೆ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳಬಹುದು ಈಗ ನೋಡ್ತಾ ಇರಬಹುದು ಕಂಪ್ಲೀಟ್ ಆಗಿ ಡ್ರೈ ಆಗಿದೆ ಇಷ್ಟ ಆದ್ರೆ ರುಚಿಯಾಗಿರುವಂತ ಕಾಯಿ ಪಲ್ಯ ರೆಡಿ ಆಗಿದೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಅನ್ಸ್ತು ಅಂತ ಹೇಳಿ ಕಮೆಂಟ್ ನಲ್ಲಿ ತಿಳಿಸಿ ಯಾರಾದರೂ ಹೊಸಬ್ರು ನನ್ನ ಚಾನೆಲ್ ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you for watching.